ಗಣಪತಿ ನಮಃ. ಕನ್ನಡ ಲೈಫ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಸುಮಾರು ದೀಪಕ ನಮಸ್ಕಾರಗಳನ್ನು ತಿಳಿಸುತ್ತಾ, ಹಾಗೆ ಹಿಂದೂ ಧರ್ಮದ ಸನಾತನ ಸಂಸ್ಕೃತಿ ಆಚಾರ ವಿಚಾರಗಳ ಬಗ್ಗೆ ತಿಳಿದುಕೊಳ್ಳಬೇಕಾದ್ರೆ ನೀವು ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆಯೇ ಅಲ್ಲೇ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, 2024 ವಾರ್ಷಿಕ ವರ್ಷ ಪರಿಶೀಲಿಸುತ್ತೀರಾ, ಅದೇ ರೀತಿಯಾಗಿ ಮಾಸಾಭಿಷ ಕೂಡ ಪರಿಶೀಲಿಸುತ್ತೀರಾ? ಖಂಡಿತ ತುಂಬಾ ಸಂತೋಷ. 2024 ಈ ಒಂದು ಫೆಬ್ರವರಿ ಮಾಸದಲ್ಲಿ ದ್ವಾದಶಿ ರಾಶಿ ಫಲಗಳಲ್ಲಿ ನಮ್ಮ ರಾಶಿಯಾಗಿರುವಂತಹ ಒಂದು ಮೀನರಾಶಿ ಯಾವ ರೀತಿಯಂತಹ ಫಲ ಕೊಡಲಿದೆ ಈ ಒಂದು ಮಾಸ ಎಂಬುದನ್ನು ನೋಡೋಣ. ಖಂಡಿತ ನೋಡೋಣ. ವೀಕ್ಷಕರ 2024 ಪ್ರಕಾರ ಈ ಒಂದು ಮಾಸವು ಸರಾಸರಿಯಾಗಿರುತ್ತದೆ ಅಂತ ತಿಳಿಸಲಾಗಿದೆ. ಇನ್ನು ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಉತ್ತಮವಾಗಿರುತ್ತದೆ. ಹಾಗೆ ಮಾಸದ ಆರಂಭದಲ್ಲಿ ನಿಮ್ಮ 10ನೇ ಮನೆಯಲ್ಲಿ ಮಂಗಳ ಮತ್ತು ಶುಕ್ರರು ನಿಮ್ಮನ್ನು ಕೆಲಸದಲ್ಲಿ ಪೂರ್ಣ ಪ್ರಮಾಣವಾಗಿ ನಿರತರನಾಗಿ ಮಾಡುತ್ತದೆ ಅಂತ ತಿಳಿಸಲಾಗಿದೆ. ಇದರಿಂದಾಗಿ ಈ ರಾಶಿಯವರು ಕೆಲಸದ ಕಡೆ ಸಂಪೂರ್ಣ ಅವರ ಗಮನ ಕೇಂದ್ರೀಕರಿಸಿರ್ತಾರೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ನೋಡುವುದಾದರೆ ಮಾಸದ ಆರಂಭವು ಉತ್ತಮವಾಗಿರುತ್ತದೆ. ಬುಧಾತಿಥ್ಯ ಯೋಗದ ರಚನೆಗೆ ಕಾರಣವಾಗುತ್ತದೆ ಅಂತ ಹೇಳಬಹುದು. ಇದರ ಅಂಶವು ಐದನೇ ಮನೆಯ ಮೇಲೆ ಇರುವುದರಿಂದ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಫಲಿತಾಂಶಗಳನ್ನು ನೀಡಲಿದೆ. ಇನ್ನು ಕುಟುಂಬ ಜೀವನದಲ್ಲಿ ನೋಡುವುದಾದರೆ ಅದು ಸಹ ಸರಾಸರಿಯಾಗಿರುತ್ತದೆ ಅಂತ ತಿಳಿಸಿದ್ದಾರೆ. ಆದರೂ ಸಹ ಕೆಲವೊಂದು ಗ್ರಹಗಳ ಸಂಚಲನದ ಏರಿಕೆಯಿಂದಾಗಿ ಅದು ಕೂಡಿರ್ತದೆ ಅಂತ ಹೇಳ್ಬೋದು. ಸ್ವಲ್ಪ ಏರಿಳಿತ ಇರ್ತದೆ, ಇಲ್ಲ ಅನ್ನೋದಿಲ್ಲ. ಇನ್ನು ಮನೆಯ ಸಂತೋಷ ಮತ್ತು ಸೌಕರ್ಯಗಳನ್ನು ಹೆಚ್ಚಿಸಲು ನೀವು ಸ್ವಲ್ಪ ಮಟ್ಟಿಗೆ ಹಣವನ್ನು ಖರ್ಚು ಮಾಡ್ತೀರಾ ಅಂತ ತಿಳಿಸಲಾಗಿದೆ ಈ ರಾಶಿಯವರು. ಹಾಗೆ ಪ್ರೀತಿ ಪ್ರೇಮಿಗಳಿಗೆ ನೋಡುವುದಾದರೆ ಈ ಮಾಸ ಪೂರ್ಣ ಅವರಿಗೆ ಅನುಕೂಲಕರವಾಗಿರುತ್ತದೆ ಪ್ರೇಮಿಗಳಿಗೆ ಅಂತ ತಿಳಿಸಲಾಗಿದೆ. ಇನ್ನು ವಿವಾಹಿತರಿಗೆ ಸ್ವಲ್ಪ ಸಮಸ್ಯೆ ಕೂಡ ಉಂಟಾಗಬಹುದು ವೈವಾಹಿಕ ಜೀವನದಲ್ಲಿ, ಯಾಕೆಂದ್ರೆ ರಾಹು ಮತ್ತು ಕೇತುಗಳ ಪ್ರಭಾವದಿಂದಾಗಿ ಈ ರೀತಿಯಾದಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡಬಹುದು ಅಂತ ಹೇಳಿ ತಿಳಿಸಲಾಗಿದೆ ವೈವಾಹಿಕ ಜೀವನದಲ್ಲಿ. ಇನ್ನು ಆರ್ಥಿಕ ಪರಿಸ್ಥಿತಿ ನೋಡುವುದಾದರೆ ಈ ಒಂದು ಮಾಸವು ಉತ್ತಮವಾಗಿದೆ, ಒಳ್ಳೆಯ ಫಲವನ್ನು ಕಾಣುತ್ತಾರೆ ಅಂತ ಹೇಳಿದೆ. ಹಾಗೆ ಮಾಸದ ಪ್ರಾರಂಭದಲ್ಲಿ ಸೂರ್ಯ ಮತ್ತು ಮಂಗಳನ ಉಪಸ್ಥಿತಿ ಮತ್ತು ಮಂಗಳ ಮತ್ತು ಶುಕ್ರನ ಇರುವಿಕೆಯಿಂದಾಗಿ ಆರ್ಥಿಕ ಪರಿಸ್ಥಿತಿ ತುಂಬಾ ಅನುಕೂಲಕರವಾಗಿರ್ತದೆ ಅಂತ ಕೂಡ ತಿಳಿಸಲಾಗಿದೆ. ತುಂಬಾ ಚೆನ್ನಾಗಿದೆ. ಒಟ್ಟಾರೆಯಾಗಿ ಹಣದ ಹರಿವಂತೂ ಬರ್ತಾ ಇರ್ತದೆ, ಇಲ್ಲ ಅನ್ನೋದಿಲ್ಲ. ಚಿಕ್ಕ ಪುಟ್ಟ ಸಮಸ್ಯೆ ಅಂತೂ ಇದೇ ಇರ್ತದೆ, ಅದ್ರ ಜೊತೆಗೆ ಹಣದ ಹರಿವು ಕೂಡ ಚೆನ್ನಾಗಿದ್ರೆ ಅದೇನು ಅನ್ಸೋದಿಲ್ಲ ಅಂತ ಹೇಳ್ಬೋದು ಅಲ್ವಾ? ಖಂಡಿತ. ಇನ್ನು ಆರೋಗ್ಯ ನೋಡುವುದಾದರೆ ಈ ಒಂದು ರಾಶಿಯವರಿಗೆ ಈ ಒಂದು ಮಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಉಂಟಾಗಬಹುದು, ಅದು ಸಹ ಹವಾಮಾನಕ್ಕೆ ತಕ್ಕಂತೆ ಅಂತ ಹೇಳಿ ತಿಳಿಸಲಾಗಿದೆ. ಅಂದ್ರೆ ಕೆಲವೊಂದು ಪ್ರಾಂತ್ಯಗಳಲ್ಲಿ, ಕೆಲವೊಂದು ಪ್ರದೇಶಗಳಲ್ಲಿ, ಊರುಗಳಲ್ಲಿ ಹವಾಮಾನ ಹೆಚ್ಚು ಕಮ್ಮಿ ಆಗಿರ್ತದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಚಿಕ್ಕ ಪುಟ್ಟ ಸಮಸ್ಯೆ, ಅಂದ್ರೆ ತಲೆನೋವು, ಜ್ವರ, ಶೀತ ಈ ರೀತಿಯಾಗಿ ಕಾಣಬಹುದು ಅಂತ ತೋರಲಾಗಿದೆ. ದೊಡ್ಡ ಸಮಸ್ಯೆ ಯಾವುದು ಕಾಣ್ತಾ ಇಲ್ಲ, ಒಳ್ಳೇದಾಗ್ಲಿ ಅವರಿಗೆ ಅಂತ ಹೇಳುತ್ತಾ. ಇನ್ನು ಈ ಒಂದು ಮಾಸದಲ್ಲಿ ಚಿಕ್ಕ ಚಿಕ್ಕ ಸಮಸ್ಯೆಗಳು ಉಂಟಾದ್ರು ಸಹ ಅದಕ್ಕೆ ಚಿಕ್ಕ ಚಿಕ್ಕ ಪರಿಹಾರ ತಿಳಿಸ್ತಾನೆ. ಹಾಗಾಗಿ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಪರಿಹಾರ ಅಂತಂದ್ರೆ, ಅವರು ಗುರುವಾರದ ದಿನದಂದು ಹಳದಿ ನೀಲಮಣಿ ರತ್ನವನ್ನು ತಮ್ಮ ಒಂದು ತೋರು ಬೆರಳುಗಳಲ್ಲಿ ಧರಿಸಿಕೊಂಡ್ರೆ ತುಂಬಾ ಅನುಕೂಲ ಅವರಿಗೆ ಅಂತ ಹೇಳ್ಬೋದು. ಅವರಿಗೆ ಕಾಡುತ್ತಿರುವಂತಹ ಚಿಕ್ಕ ಚಿಕ್ಕ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೋಸ್ಕರ ಈ ರೀತಿಯಾದಂತಹ ಒಂದು ಪರಿಹಾರ ಮಾಡಿಕೊಳ್ಳಿ, ಖಂಡಿತ ಒಳ್ಳೇದಾಗ್ತದೆ ಅಂತ ಹೇಳುತ್ತಾ, ಹೀಗೆ ಇನ್ನು ಅನೇಕ ವಿಚಾರ ತಿಳಿದುಕೊಳ್ಳಬೇಕಾದ್ರೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೆ ಅಲ್ಲಿ ಪಕ್ಕದಿರುವಂತಹ ಬೆಲ್ ಐಕನ್ ಕೂಡ ಆಕ್ಟಿವೇಟ್ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು.